ಒಂದು ವರ್ಷದ ಹಿಂದೆ ನಡೆದಿತ್ತು ಈ ಸ್ಟಿಂಗ್ ಆಪರೇಷನ್ ನಿಮಗೊಂದು ಪ್ರಶ್ನೆ ಇದೆ ಯಾಕೆ ಒಂದು ವರ್ಷ ಆದಮೇಲೆ ನಾವು ಇದನ್ನು ಪ್ರಸಾರ ಮಾಡುತ್ತಿರೋದು ಅಂತ ವಿಳಂಬವಾಗಿ ನಮ್ಮ ಹತ್ರ ಉತ್ತರ ಇದೆ ಇದಕ್ಕೆ ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ಎನ್ ಆನ್ಸರ್ ಫಾರ್ ದಿಸ್ ಪವರ್ ಟಿವಿ ಮೇಲೇನೆ ಕೇಸ್ ದಾಖಲು ಮಾಡೋದಕ್ಕೆ ಹುನ್ನಾರ ನಡೆಸಲಾಗಿತ್ತು ಸ್ಟಿಂಗ್ ಆಪರೇಷನ್ ಬಗ್ಗೆ ಗೊತ್ತಾದ ನಂತರದಲ್ಲಿ ಸಿಸಿಬಿ ಅಲರ್ಟ್ ಆಗಿತ್ತು ಸಿಸಿಬಿ ಮೂಲಕ ಪವರ್ ಟಿವಿಯ ಮೇಲೆ ಕೇಸ್ ಹಾಕ್ಸೋದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮೂಲಕವೇ ದೂರು ಕೊಡಿಸೋದಕ್ಕೆ ಹುನ್ನಾರ ನಡೆಸಲಾಗಿತ್ತು ದೂರು ಕೊಡಿ ಅಂತ ಸಿಸಿಬಿ ಪೊಲೀಸರಿಂದಲೇ ಕೋಡಿಹಳ್ಳಿಗೆ ಕರೆ ಅಂತ ಅವರೇ ಹೇಳ್ತಾರೆ ಈ ಬಗ್ಗೆ ಸ್ವತಃ ಕೋಡಿಹಳ್ಳಿ ಅವರೇ ಪವರ್ ಟಿವಿ ಜೊತೆಗೆ ಮಾತನಾಡುವಾಗ ಹೇಳ್ಕೊಂಡಿದ್ದ ರೈಟ್ ಹಾಗಿದ್ರೆ ಆ ಕಾನ್ವರ್ಸೇಷನ್ ಏನಿದೆ ಬನ್ನಿ ಗಮನಿಸೋಣ ಎಸಿಬಿ ಸಿಸಿಬಿ ಹಾ ಎಸಿಬಿ ಮತ್ತೆ ಅದೇ ಸಿಸಿಬಿ ಎಸಿಬಿ ಅವನ ಹತ್ರನೇ ಇರೋದು ಸರ್ ಬೆಂಗ್ರೆ ಅವನೇ ಹಿಡ್ಕೊಂಡು ಅಡ್ಡಿರ್ತಿಲ್ಲ ನಾವು ಹತ್ರನೇ ಕಾಪಿ ಅವನಿಗೆ ಒಂಚೂರು ದುಡ್ಡು ಕೊಡೋಣ ಅಂತ ನೋಡಿದೆ ಜೋಪಾನೆ ಬಿಟ್ಟು ಅಂತ ಹೇಳಿ ಈಗ ದುಡ್ಡು ಕೊಟ್ರೆ ಓಹೋ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಕ್ಕೆ ಶುರು ಮಾಡ್ಬಿಟ್ಟಣ ಯಾರು ಪರ ಪೊಲೀಸ್ ನಿಮ್ಮ ಹತ್ರ ಸಂದೀಪ್ ಅಟ್ಲ ಹತ್ರ ಮಾತಾಡ್ಸಿದ್ರ ಸಂದೀಪ್ ಮಾತಾಡ್ಸಿದ್ದ ಸಂದೀಪ್ ಅಲ್ಲಲ್ಲ ಸಂದೀಪ್ ಪಾಟೀಲ್ ಹತ್ರ ಮಾತಾಡಿಸಿದಾನ ಖಾಲಿ ಪರಮೇಶ್ವರ ಮಾತ್ರ ಮಾತಾಡಿದ್ದಾನ ಸಂದೀಪ್ ಪಾಟೀಲ್ ಹತ್ರ ಫೋನ್ ಕೊಟ್ಟ ನಾನು ಫೋನ್ ಮಾಡ್ತಲೇ ಇದ್ದೆ ನಾನು ಫೋನ್ ಇರ್ಲಿಲ್ಲ ಅವನೇ ಮಾತಾಡ್ದ ತಕ್ಷಣ ಫೋನ್ ಎತ್ತಿದ್ದ ಸಾಹೇಬರು ಮನೆಯಲ್ಲಿ ಅವ್ರು ನಿಮ್ ಜೊತೆ ಮಾತಾಡ್ಬೇಕಿದ್ದೆ ಫೋನ್ ತಗೊಂಡ ಸರ್ ಒಂಚೂರು ಇದು ಎನ್ಕ್ವೈರಿ ನಡೀತಾ ಇದೆ ಸರ್ ಇದೆಲ್ಲ ಮುಗಿಸ್ಕೊಂಡು ನಾನು ನಿಮ್ಗೆ ಭೇಟಿ ಆಗ್ತೀನಿ ಆಯ್ತು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದು ಏನಂತ ಕಂಪ್ಲೇಂಟ್ ಕೊಡ್ಬೇಕಂತ ನಾನ್ ದುಡ್ಡು ಡಿಮ್ಯಾಂಡ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಕೊಡೋದು ಕಂಪ್ಲೇಂಟ್ ಸೀರಿಯಸ್ ಆಗೋದಕ್ಕೆ ಹೆಂಗ್ ಬೇಕೋ ಹಂಗೆ ಕಂಪ್ಲೇಂಟ್ ಅವ್ರಿಗೆ ಅನುಕೂಲ ಬೇಕಾದ್ರೆ ಬೇಕಲ್ಲ ಕಂಪ್ಲೇಂಟ್ ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ರೆ ಏನು ಥ್ರೆಟನಿಂಗ್ ಹಾಕ್ತಿರೋದೇ ಆ ಥರ ಏನಾದರೂ ಕೊಟ್ಟರೆ ಥ್ರೆಟನಿಂಗ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ರೆ ಪೊಲೀಸ್ನವ್ರದ್ದು ಯಾವ ಸೆಕ್ಷನ್ ಅಂತ ಹೇಳಿ ಅವ್ರಿಗೆ ಅಂತ ಇರುತ್ತೆ ಅದನ್ನ ಹೇಳಿ ಬರೆಸ್ತಾರೆ ಅವರು ನಿಮ್ಮ ಹತ್ರ ಹೇಳ್ಬಿಟ್ಟು ನನ್ನ ನಮ್ಮ ಆಫೀಸ್ಗೆ ಆಗೊಮ್ಮೆ ನುಗ್ಗಿದ್ರಲ್ಲ ಅದೇ ಪ್ಲಾನ್ ಈ ಸಲ ಮಾಡುವ ಅಂತ ಮನೆಗೆ ನುಗ್ಗುದು ಆಫೀಸ್ಗೆ ನುಗ್ಗುದು ಪೊಲೀಸ್ ಅಂಡ್ ಕ್ರೈಮ್ ಅವರು ಮನೆ ನುಗ್ಗೋದು ಅದು ಇನ್ನೂ ಏನೇನೋ ಇರುತ್ತೆ ಸರ್ ಅವ್ರ ಮನೇಲಿ ಎಲ್ಲ ತಲಾಶ್ ಮಾಡೋದಕ್ಕೆ ಈಗ ನಿಮ್ಮ ಕೇಸಲ್ಲಿ ತಗಂತೀನಿ ಏನ್ ಮಾಡ್ತಾರ ನಿಮಗೆ ಒಂದು ಅವನು ಅವನ್ ಮಾತಾಡ್ತಾ ಇದ್ದು ಮಾತಾಡ್ತಾ ಇದ್ದು ನಮ್ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟು ಮಾತಾಡ್ತಾ ಇದ್ದ ಹಂಗಂದ್ರೆ ನನ್ಗನ್ಸುತ್ತೆ ಅವ್ನು ಯಾರಿಗೆ ಕೊಟ್ಟಿಲ್ಲ ನನ್ಗನ್ಸುತ್ತೆ ನಾನು ಅಂದ್ಕೊಂಡಿದ್ದೀನಿ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿ ಅನ್ಸುತ್ತೆ ಯಾಕಂದ್ರೆ ನನ್ನ ಮೇಲೆ ಗೌರವಕ್ಕೆ ಅವ್ನು ಹಂಗೆ ಇಟ್ಕೊಂಡಿರ್ಬೋದು ನನ್ಗನ್ಸುತ್ತೆ ಅವ್ನು ಕೊಟ್ಟಿಲ್ಲ ಸಂದೀಪ್ ಪಾಟೀಲ್ ಕೊಟ್ಟಿಲ್ಲ ಸಂದೀಪ್ ಪಾಟೀಲ್ ನೋಡಿದರೆ ಸಂದೀಪ್ ಪಾಟೀಲ್ ನೋಡಿದ್ರೆ ತಕೊಂಡ್ ಇಟ್ಕೊಂಡಿರ್ತಾರೆ ಏನಿಲ್ಲ ಸರ್ ವಿಡಿಯೋ ಪ್ಲೇ ಮಾಡಿ ತೋರಿಸಿರಪ್ಪ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಮುಂದೆ ನೋಡೋಣ ಅವ್ರಿಗೆ ಹೋಗಿ ತೋರ್ಸು ಅಂತ ಹೇಳಿದ್ರು ಸಂದೀಪ್ ಪಾಟೀಲ್ ಅವನು ಫುಲ್ ವಿಡಿಯೋ ನೋಡಿಲ್ಲ ಅವ್ರು ಹೇಳಿದ್ ನೋಡ್ತಾರ ಬುದ್ಧಿ ಈಗ ಅವ್ರ ಪ್ಲಾನ್ ಒಂದ್ ಮಿನಿಟ್ ಈಗ ನೀವು ಮಾತಾಡಿದಿರಿ ನಾನು ಮಾತಾಡಿದೀನಿ ಓಕೆ ಈಗ ಅವ್ರ ಪ್ಲಾನ್ ಏನಂತ ನೋಡ್ಬೇಕಲ್ಲ ಈಗ ನೀವು ದುಡ್ಡು ಒಂದೇ ಇದರಲ್ಲಿ ಎರಡಕ್ಕೆ ಹೊಡೆದಂಗೆ ಹೊಡೆಯಬೇಕು
ಒಂದು ನಾನು ಮಾತಾಡ್ತಕ್ಕಂಥದ್ದು ನಾನು ನನ್ನ ನೈತಿಕತೆಯನ್ನ ಡ್ಯಾಮೇಜ್ ಮಾಡಿ ಒಂದು. ಎರಡನೇದು ರಾಕೇಶ್ ಶೆಟ್ಟಿ ಸೆಕೆಂಡ್ ರೌಂಡು ಡ್ಯಾಮೇಜ್. ಎ ಸಿ ಬಿ